ಬಟ್ ಅದರ್ ದನ್ ದಟ್ ನನ್ನ ಕಾಲೇಜ್ ಕುಮಾರ್ ಸಿನಿಮಾ ಟೈಮ್ ಅಲ್ಲಿ ಪ್ರೊಡ್ಯೂಸರ್ ಜೊತೆ ಸ್ವಲ್ಪ ಮ್ಯಾಮ್ ಅದನ್ನು ಕೂಡ ಅಷ್ಟೇ ಪ್ರಮೋಷನ್ ನೀವು ಬಂದಿಲ್ಲ ಅಂತ ತುಂಬಾ ಗಿಮಿಕ್ ಮಾಡಿದ್ದೀನಿ ನಿಮ್ಗೆ ನೋಡಿ. ಇವಾಗ ಅದೇ ಹೇಳ್ತಿದ್ದೀನಲ್ಲ, ನನ್ಗೆ ಹುಷಾರ್ ತಪ್ಪಿದ್ರು ನಾನು ಪ್ರಮೋಷನ್ ಬರ್ತೀನಿ. ನನ್ಗೆ ಆ ಟೈಮ್ ಅಲ್ಲೂ ಅಷ್ಟೇ, ಈ ಟೈಮ್ ಅಲ್ಲೂ ಅಷ್ಟೇ, ನಾನು ಐ ಎ ಸ್ಪೋರ್ಟ್ಸ್ ಪರ್ಸನ್, ಏನೇ ಆಗಿದ್ರೆ ರೀಸನ್ಸ್ ಕೊಡಲ್ಲ ನಾವು, ನಾವು ಪರ್ಫಾರ್ಮೆನ್ಸ್ ಅಂದ್ರೆ ಅದು. ಸೊ ಅದನ್ನ ಅವರು ಅದನ್ನೇ ನಾನು ಹೇಳಿದ್ನಲ್ಲ, ನನ್ನ ತಲೆ ನೋಡ್ಕೊಳಕ್ ಯಾರು ಇಲ್ಲ ಅಂತ ಅಂಡ್ಯೂ ಅಡ್ವಾಂಟೇಜ್ ತಗೊಂಡು ಒಂದು ಕಾಂಟ್ರವರ್ಸಿ ಮಾಡಿ ಫಿಲಮ್, ಅದರಿಂದ ಫಿಲಮ್ಗೆ ಹೆಸರು ಲೈಕ್ ಈ ತರ ಕಾಂಟ್ರವರ್ಸಿ ನಡೀತಾ, ಕಾಂಟ್ರವರ್ಸಿ ನಡ್ಸಕ್ಕೇನು ಪ್ರೊಡ್ಯೂಸರ್ಗೆ ಆ ಶಕ್ತಿ ಇತ್ತು, ಎಲ್ಲಾ ಚಾನಲ್ ಕಾಲ್ ಮಾಡಿ ಈ ತರ ಒಂದು ಕಾಂಟ್ರವರ್ಸಿ ನಡೆಸೋ ಶಕ್ತಿ ಇತ್ತು ಅವರಿಗೆ, ಮಾಡಿಸಿದ್ರು. ಆದ್ರೆ ನಾನ್ ಪಾಪ ಆಗಿ ನಾನ್ ಐ ಗಾಟ್ ಸ್ಟಕ್ ಇನ್ ಬಿಟ್ವೀನ್, ನಾನು ಫಿಲಮ್ ಎಷ್ಟೊಂದು ಫಿಲಮ್ ಕಳ್ಕೊಂಡೆ. ಸೊ ಎಲ್ಲೋ ನಾನು ನಾನು ಇದ್ದಿದ್ ರೀತಿ ಇರ್ಬೋದು ಅಥವಾ ನಾನು ಬಂದಿದ್ದ ಕಡೆ ಇರ್ಬೋದು, ಇದೆಲ್ಲ ಒಂದು ಚಾಲೆಂಜ್ ಆಗಿ ನನ್ಗಿತ್ತು ಇಂಡಸ್ಟ್ರಿಯಲ್ಲಿ. ಬಟ್ ಇವಾಗ ಐ ಥಿಂಕ್ 6 years 7 years ಇನ್ ಇದೇ ನನ್ನ ಪರ್ಸನಾಲಿಟಿ. ಈಗ ಗಾಂಧಿನಗರದಲ್ಲಿ ಕಟ್ಟಡ ಹಾಕಿಸ್ತಿದ್ರೆ ಓಂ ನಮ ಶಿವಾಯ ಲೈಕ್ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ನಾನು. ಕಮ್ ಬ್ಯಾಕ್ ಸಿನಿಮಾದಲ್ಲಿ ಗಾಂಧಿನಗರಲ್ಲಿ ಕಟ್ಔಟ್ ಬರ್ತಾ ಇದೆ ಅಂದ್ರೆ ಇಟ್ಸ್ ನಾಟ್ ಅ ಜೋಕ್. ನನ್ಗಂತೂ ಅದು ನಾನ್ ನಮ್ ಪ್ರೊಡ್ಯೂಸರ್ ಹಾಕ್ಸ್ತಾ ಇರೋದು, ಸೊ ಇಟ್ಸ್ ಅ ವೆರಿ ಬಿಗ್ ಡೀಲ್. ಓಕೆ ಮ್ಯಾಮ್, ಮುಂದಿನ ಈಗ ನಿಮ್ಮ ಪ್ರಾಜೆಕ್ಟ್ ಗಳು ಹೇಗೆ ಆಗುತ್ತೆ ಆಗ್ತಿದೆ? ಕ್ರೀಮ್ ಸಿನಿಮಾ ಟ್ರೇಲರ್ ನೋಡಿ ನಾನು 2 ಸಿನಿಮಾ ಸೈನ್ ಮಾಡಿದ್ವಿ. ಓಕೆ, ಅಂದ್ರೆ ಆ ಸಿನಿಮಾದ ಟ್ರೇಲರ್ ನೋಡಿ ಎಷ್ಟೊಂದು ಜನ ನನಗೆ ಆಫರ್ಸ್ ಕೊಡ್ತಾ ಇದಾರೆ. ಅದು ಸಿಮಿಲರ್ ರೋಲ್ಸ್ ಅಂದ್ರೆ ಆಕ್ಷನ್ ರೋಲ್ ಇರ್ಬೋದು ಅಥವಾ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇರ್ಬೋದು, ಈ ತರ ತುಂಬಾ ರೋಲ್ಸ್ ಬರ್ತಾ ಇದೆ ನನಗೆ ಬರೀ ಟ್ರೇಲರ್ ನೋಡಿ. ಸೊ ಸಿನಿಮಾ ನೋಡಿದ ಮೇಲೆ ಐ ಥಿಂಕ್ ಐ ವಿಲ್ ಸೈನ್ ಮೋರ್ ಫಿಲ್ಮ್ಸ್. ಏನ್ ಸಿನಿಮಾ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ 100%. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಈ ಸಿನಿಮಾ ಮಾಡಿರೋದಕ್ಕೆ. ಐ ಆಮ್ ವೆರಿ ವೆರಿ ಓಕೆ ಮ್ಯಾಮ್. ನಿಮ್ಗೆ ಕಾಂಟ್ರವರ್ಸಿದಲ್ಲಿ ಕಾಂಟ್ರವರ್ಸಿ ಕೊಟ್ಟವ್ರಿಗೆಲ್ಲ ಏನಂತ ಹೇಳ್ತಾರೆ ಮ್ಯಾಮ್ ಕೊನೆದಾಗಿ? ಅವರ ಮನಸ್ಸಾಕ್ಷಿ ಅವ್ರನ್ನ ಖುಷಿಯಾಗಿಟ್ರೆ ಗುಡ್ ಫಾರ್ ದೆಮ್. ನನ್ ಮನಸ್ಸಾಕ್ಷಿ ಆತರ ಎಲ್ಲ ಮಾಡಿ ಖುಷಿಯಾಗಿರಲ್ಲ, ಸೊ ನನಗದ್ ತಪ್ಪು ಅನ್ಸುತ್ತೆ, ಅದ್ ಅವ್ರಿಗದ್ ಸರಿ ಅನ್ಸುತ್ತೆ, ಏನೋ ಓಕೆ ಮ್ಯಾಮ್. ಇನ್ನೊಂದು ನಿಮ್ಗೊಂದು ಕ್ವಶನ್ ಇದೆ ಮ್ಯಾಮ್ ರೆಮ್ಯುನರೇಷನ್ ಬಗ್ಗೆ, ಆಕ್ಟರ್ಸ್ ರೆಮ್ಯುನರೇಷನ್ ಬಗ್ಗೆ, ಅದ್ರ ಬಗ್ಗೆ ಹೇಳೋದು. ಅದ್ರ ಏನಂತ ಏನ್ ಹೇಳ್ಬೇಕು? ಅಲ್ಲ ನಿಮ್ಗೊಂದಿದೆ ಅಂದ್ರೆ ನಮ್ಗಂತ ಮಾಡಲ್ಲ ಆಕ್ಟರ್ಸ್ ಗಳಿಗೆ ಜಾಸ್ತಿ ಇರುತ್ತೆ. ಇಲ್ಲ ಬಟ್ ಅದೇ ಹೇಳಿದ್ನಲ್ಲ, ತಪ್ಪಂತ ಏನಿಲ್ಲ. ಆಕ್ಟರ್ಸ್ ಇಟ್ ಇಸ್ ಅ ಮೇಲ್ ಡಾಮಿನೆಂಟ್ ಇಂಡಸ್ಟ್ರಿ, ಬರೀ ಬೆಂಗಳೂರಲ್ಲ, ವರ್ಲ್ಡ್ ಅಲ್ಲಿ ಇಟ್ ಇಸ್ ಅ ಮೇಲ್ ಡಾಮಿನೆಂಟ್ ಇಂಡಸ್ಟ್ರಿ. ಹಾಲಿವುಡ್ ಅಲ್ಲಿ ನಾವು ಇಟ್ಸ್ ಟೇಕನ್ ಆಫ್ ಇಸ್ ಲೈಕ್ ಎಷ್ಟೊಂದು ಸಿನಿಮಾ ಫಿಮೇಲ್ ಸಿನಿಮಾಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದೆ. ಅದ್ ಯಾಕಂದ್ರೆ ಅದ್ ಅವ್ರು ಟೈಮ್ ಕೊಟ್ಟಿದ್ದಾರೆ ಅದಕ್ಕೆ, ಅದನ್ನ ಅವ್ರು ಮಾಡ್ತಾ ಇದಾರೆ, ಸಿನಿಮಾಗಳು ಮಾಡ್ತಾ ಇದಾರೆ, ಹುಡುಗಿಯರನ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದಾರೆ, ಅದನ್ನ ಫಿಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತ ಅವ್ರು ಕರೆಯಲ್ಲ. ಯಾಕಂದ್ರೆ ಅವ್ರು ಅಷ್ಟು ಸಿನಿಮಾಗಳು ಮಾಡ್ತಾ ಇದಾರೆ ವರ್ಷಕ್ಕೆ. ನಾವ್ ಆತರ ಇಂಪ್ರೂವ್ ಮಾಡ್ಕೋಬೇಕು, ನಮ್ ಸ್ಟ್ಯಾಂಡರ್ಡ್ಸ್ ನ ನಾವು ಇಂಪ್ರೂವ್ ಮಾಡ್ಕೋಬೇಕು. ಸೊ ಅವಾಗ ಇಂಪ್ರೂವ್ ಆದಾಗ ನಮ್ ಪೇಮೆಂಟ್ ಇಂಪ್ರೂವ್ ಆಗುತ್ತೆ. ಬಟ್ ಪ್ರೊಡ್ಯೂಸರ್ಸ್ ನಮ್ಮ ಹುಡುಗಿಯರನ್ನ ಯಾಕೆ ಬೆಳೆಸ್ತಾ ಇಲ್ಲ? ಇವಾಗ ಎಲ್ಲಾರು ಹೇಳ್ತಾರೆ, ಓ ಆ ಹುಡುಗಿ ಇಲ್ಲಿ ಬೆಳೀತಾ ಇಲ್ಲ, ಆ ಹುಡುಗಿ ಈ ಭಾಷೆ ಬಿಟ್ಟು ಬೇರೆ ಭಾಷೆಗೆ ಹೋದ್ಲು ಅಂತ. ಯಾಕೆ ಹೋದ್ಲು? ಹೊಟ್ಟೆ ಪಾಡಿಗೆ ಹೋದ್ಲು. ಫಾರ್ ಎಕ್ಸಾಂಪಲ್ ರಶ್ಮಿಕಾ ಮಂದಣ್ಣ ಅವರು ಅಷ್ಟೇ ಕನ್ನಡ ಮಾಡಿದ್ರು. ಅವರು ಸಿ ಅವರ ಕರಿಯರ್ ಚಾಯ್ಸಸ್ ಅದು ಅವ್ರಿಗೆ ಬಿಟ್ಟಿದ್ದು. ನಾನು ನನ್ನ ಬಗ್ಗೆ ಮಾತಾಡ್ಬೋದು, ಯಾಕಂದ್ರೆ ನಾವಂತೂ ಟಚ್ ಅಲ್ಲಿಲ್ಲ. ವಾಟ್ ಎವರ್ ಶಿ ಇಸ್ ಡೂಯಿಂಗ್ ಗುಡ್ ಫಾರ್ ಹರ್. ಬಟ್ ನಾನು ಐ ಲುಕ್ ಅಟ್ ಇಟ್ ಲೈಕ್ ದಿಸ್, ನಾನು ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ದುಡ್ಡಿದ್ರೆ, ನಿಮ್ ಹತ್ರ ಆಲ್ರೆಡಿ ದುಡ್ಡಿದ್ರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಯೋದು ಈಸಿ. ನಿಮ್ಗೆ ಯಾರಾದ್ರು ನೋಡ್ಕೊಳ್ಳೋರಿದ್ರೆ, ಯಾರೋ ಒಬ್ರು ಓಕೆ, ನಿಮ್ ಫ್ಯಾಮಿಲಿ ದೊಡ್ಡದಿರ್ಬೋದು ಅಥವಾ ನಿಮ್ಗೆ ಯಾರೋ ಪೊಲಿಟಿಷಿಯನ್ ಕನೆಕ್ಟ್ ಇದಾರೆ ಅಥವಾ ನಿಮ್ಗೆ ಏನೋ ಇದೆ ಅಂದ್ರೆ ಬೆಳೆಯಕ್ಕೆ ಈ ಸುಲಭ ಆಗುತ್ತೆ. ನಿಮ್ಗೆ ಯಾರೂ ಇಲ್ಲ ಅಂತ ನೀವು ಇಂಡಸ್ಟ್ರಿಗೆ ಬಂದಾಗ, ಎಸ್ಪೆಷಲಿ ಆಸ್ ಅನ್ ಆಕ್ಟ್ರೆಸ್, ಯಾರು ನಿಮ್ನ ನೋಡೋರೇ ಇಲ್ಲ, ಅಂಡ್ ನಿಮ್ಗೋಸ್ಕರ ಜಗಳ ಮಾಡೋರು ಯಾರು ಇಲ್ಲ, ನಿಮ್ಗೋಸ್ಕರ ನಿಂತ್ಕೊಳ್ಳೋರು ಯಾರು ಇಲ್ಲ, ಅಂಡ್ ನೀವ್ ನಿಂತ್ಕೊಂಡ್ರೆ ನೀವು ಗಂಭೀರಿ ಆಗ್ತೀರಾ, ನೀವ್ ನಿಂತ್ಕೊಂಡ್ರೆ ನೀವು ಆತರ, ನೀವ್ ಈ ತರ, ನಿಮ್ ಮ್ಯಾನರ್ಸ್ ಇಲ್ಲ, ನಿಮ್ ಕೋಪ ಜಾಸ್ತಿ, ನಿಮ್ ಅದು ಇದು. ಯಾರಿಗೆ ಆದ್ರೂ ಅವರ ಮೇಲೆ ತಪ್ಪು ದೂರ ಹೇಳಿದ್ರೆ ಅವ್ರ ಕೋಪ ಒಂದೇ ಬಂತು. ಸೊ ಆ ಕೋಪನ ಬೇರೆ ಮೂಲಕ, ಬೇರೆಯವರ ಮೂಲಕ ನಾನ್ ಯಾವತ್ತು ತೆಗ್ದಿಲ್ಲ. ನಾನು ಯಾವತ್ತು ನನಗೇನ್ ಅನ್ಸುತ್ತೋ ಅದನ್ನ ನಾನು ಹಂಗೆ ಹೇಳಿದ್ದೆ. ಓಕೆ 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 ಮ್ಯಾಮ್, ಇದೇ March 1st ನಿಮ್ಮ ಕ್ರೀಮ್ ಸಿನಿಮಾ ರಿಲೀಸ್ ಆಗ್ತಿದೆ, ವೀಕ್ಷಕರಿಗೆ ಏನಂತ ಹೇಳ್ತೀರಿ? ಇದೇ March 1st ನಮ್ ಸಿನಿಮಾ ಕ್ರೀಮ್ ಥಿಯೇಟರ್ಸ್ ಗೆ ಬರ್ತಾ ಇದೆ. ನೀವ್ ಎಲ್ಲ ಥಿಯೇಟರ್ಸ್ ಗೆ ಹೋಗಿ ಸಿನಿಮಾ ನೋಡ್ಬೇಕು. ಒಂದು ಹೆಣ್ಮಗುವಿನ ಸಿನಿಮಾ ಅಂತ ಅಲ್ಲ, ಬಟ್ ಆಲ್ಸೋ ಒಂದು ಒಳ್ಳೆ ಸಬ್ಜೆಕ್ಟ್, ಒಂದು ಒಳ್ಳೆ ಮೇಕಿಂಗ್. ತುಂಬಾ ಕಷ್ಟಪಟ್ಟು 2 years ಕಳೆದು ನಾವ್ ಈ ಸಿನಿಮಾ ಮಾಡಿದೀವಿ. ಮ್ಯಾಟರೇ ಆಗಲ್ಲ ನಾವ್ 2 ವರ್ಷ ಕಳ್ದಿದೀವೋ 4 ವರ್ಷ ಕಳ್ದಿದೀವೋ ಅನ್ನೋದು ಮ್ಯಾಟರೇ ಆಗಲ್ಲ. ನೀವ್ ಆ 2 hours ಬಂದ್ಬಿಟ್ಟು ಸಿನಿಮಾ ಥಿಯೇಟರ್ ಅಲ್ಲಿ ಆ ಸಿನಿಮಾ ನೋಡಿ, ನಿಮಗೆ ಆ ಪ್ರಶ್ನೆ ಮೂಡ್ಸೋದಿಕ್ಕೆ ನಾವು ಈ ಸಿನಿಮಾ ಮಾಡಿದೀವಿ. ಸೊ ಹೋಪ್ಫುಲಿ ನಿಮ್ಗೆ ಅದೆಲ್ಲ ಆ ಪ್ರಶ್ನೆ ನಿಮ್ಗೆಲ್ಲ ಮೂಡುತ್ತೆ, ಅಂಡ್ ಯು ವಿಲ್ ಲವ್ ದ ಫಿಲ್ಮ್. ಐ ಕ್ಯಾನ್ ಗ್ಯಾರಂಟಿ ಯು, ನಾನ್ ಗ್ಯಾರಂಟಿ ಕೊಡ್ಲೇಬಹುದು. ಎಂಟರ್ಟೈನಿಂಗ್ ಆಗಿರುತ್ತೆ. 2 hours ಬಂದ್ಬಿಟ್ಟು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.